वेलकम टू एम स्क्वेर ट्यूटोरियल इंदिन वीडियो ना तिलकोलोण सिंपल नेविगेशन बार अथवा नेविगेशन मेनू यी क्रियेट अंत नेविगेशन मेनू नेविगेशन बार अंदर ऐन वेबसाइटली वेबसाइट अरे अद वेब पेजस् कलेक्शन आगे आ वेब पेज वेबसाइटली वन वेब पेज इन वेब पेजस् ना चेंज आगे ಎಲ್ಲಾ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಅದು ಚೇಂಜ್ ಆಗಬೇಕಂದ್ರೆ ಅದನ್ನು ನಾವು ಅದಕ್ಕಾಗಿ ನಾವು ಲಿಂಕ್ಸ್ ಒಂದಕಡೆ ಗ್ರೂಪ್ ಮಾಡಿ ಇಟ್ಟಿರ್ತೀವಿ ಅದನ್ನು ನಾವು ನ್ಯಾವಿಗೇಷನ್ ಬಾರ್ ಅಂತ ಕರಿತೀವಿ ಈ ನ್ಯಾವಿಗೇಷನ್ ಬಾರ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಇದನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ನಾವು ಹಿಂದಿನ ವಿಡಿಯೋಸಲ್ಲಿ ಕಲ್ತಿರೋ ಸಿ ಎಸ್ ಎಸ್ ಪ್ರಾಪರ್ಟೀಸ್ ಎಲ್ಲ ಗೊತ್ತಿರಬೇಕಾಗುತ್ತೆ ಅಂದರೆ ಡಿಸ್ಪ್ಲೇ ಪ್ರಾಪರ್ಟಿ ಮಾರ್ಜಿನ್ ಪ್ಯಾಡಿಂಗ್ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಅದಕ್ಕಾಗಿ ನೀವು ಅದು ಇಷ್ಟುವರೆಗೂ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋಸ್ ಅಲ್ಲಿ ಒಂದ್ಸತಿ ಆ ವಿಡಿಯೋಸನ್ನು ನೋಡಿ ಆ ಟ್ಯೂಟೋರಿಯಲ್ನ ಆಮೇಲೆ ನೀವು ಈ ನ್ಯಾವಿಗೇಷನ್ ಬಾರ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಈ ವಿಡಿಯೋನ ನೀವು ನೋಡ್ಬೋದು ಈಗ ಬನ್ನಿ ಮುಂದೆ ಹೋಗೋಣ ಅದಕ್ಕೂ ಮೊದಲು ನೀವು ಇಷ್ಟುವರೆಗೂ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ ಬನ್ನಿ ಈಗ ನಾವು ನೋಡೋಣ ನ್ಯಾವಿಗೇಷನ್ ಬಾರ್ ಯಾವ ರೀತಿ ಮಾಡೋದು ಅಂತ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದು ನ್ಯಾವಿಗೇಷನ್ ಬಾರ್ ಅಂದರೆ ಇಲ್ಲಿ ನಾವು ಯೆಲ್ಲೋ ಕಲರಲ್ಲಿ ಎಲ್ಲೋ ಬ್ಯಾಗ್ ಕಲರ್ ಇದೆಯಲ್ಲ ಇಲ್ಲಿ ನಾವು ಮಾಡಿದ್ದೀವಲ್ಲ ಇದು ನ್ಯಾವಿಗೇಷನ್ ಬಾರ್ ಇಲ್ಲಿ ಹೋಮ್ ಕಾಂಟ್ಯಾಕ್ಟಸ್ ಪೋರ್ಟ್ಫೋಲಿಯೋ ಸರ್ವಿಸಸ್ ಎಬೌಟಸ್ ಇದು ಲಿಂಕ್ಸ್ ಇದು ಅಂದರೆ ಹೋಮ್ ಕಾಂಟ್ಯಾಕ್ಟಸ್ ಇದು ನಾವು ಫಾರ್ ಎಕ್ಸಾಂಪಲ್ ಇವಾಗ ಹೋಮ್ ಪೇಜಲ್ಲಿ ಇದ್ದೀವಿ ಕಾಂಟ್ಯಾಕ್ಟಸ್ ಪೇಜ್ಗೆ ಹೋಗಬೇಕಂದ್ರೆ ಈ ಕಾಂಟ್ಯಾಕ್ಟಸ್ ಈ ಲಿಂಕ್ ಸೆಲೆಕ್ಟ್ ಮಾಡಿದ್ರೆ ಆ ಪೇಜ್ಗೆ ಹೋಗುತ್ತೆ ಪೋರ್ಟ್ಫೋಲಿಯೋಗೆ ಹೋಗಬೇಕು ಪೋರ್ಟ್ಫೋಲಿಯೋಗೆ ಈ ಫೈವ್ ಪೇಜಸ್ನ ಒಂದೇ ಕಡೆ ಕಲೆಕ್ಷನ್ ಮಾಡಿ ಒಂದು ಕಲೆಕ್ಷನ್ ಮಾಡಿದ್ದೀವಿ ಅದನ್ನು ಒಂದೇ ಗ್ರೂಪಲ್ಲಿ ಇಲ್ಲಿ ನಾವು ಆ್ಯಡ್ ಮಾಡಿದ್ವಿ ಇದು ನ್ಯಾವಿಗೇಷನ್ ಬಾರ್ ಅಂತ ಇದೊಂದು ಸಿಂಪಲ್ ನ್ಯಾವಿಗೇಷನ್ ಬಾರ್ ಇದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇವಾಗ ನಾವು ನೋಡೋಣ ಬನ್ನಿ ಮೊದಲು ನಾವು ನೋಡಿ ಇದು ಸ್ಟಾರ್ಟಿಂಗ್ ಬೇಸಿಕ್ ಸ್ಟ್ರಕ್ಚರ್ ನಾನು ಬರೆದಿದ್ದೀನಿ ಇದಕ್ಕೂ ಮೊದಲು ಇವಾಗ ಒಂದು ವೆಬ್ ಪೇಜ್ ಮಾಡೋಕ್ಕೆ ನಾನು ಇದರಲ್ಲಿ ನೋಡಿ ಇದರಲ್ಲಿ ತ್ರೀ ಡಿವಿಜನ್ಸ್ ಮಾಡಿದ್ದೀನಿ ಒಂದು ಮೈನ್ ಡಿವಿಜನ್ ಮಾಡಿದ್ದೀನಿ ಅದರ ಒಳಗಡೆ ಎರಡು ಡಿವಿಜನ್ಸ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ನಾವು ಬನ್ನಿ ನಾವು ಒಂದೊಂದು ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಡಿವಿಜನ್ ಮಾಡ್ತಾ ಇದ್ದೀನಿ ಡಿವಿಜನ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ ಅದರಲ್ಲಿ ಹೋಗಿ ನೀವು ಅದರ ಬಗ್ಗೆ ತಿಳ್ಕೊಬೋದು ಒಂದು ಡಿವಿಜನ್ ಇದೊಂದು ಡಿವಿಜನ್ ಇದರ ಒಳಗಡೆ ನಾನು ಎರಡು ಡಿವಿಜನ್ಸ್ ಕೊಟ್ಟಿದ್ದೀನಿ ಒಂದು ಈ ನ್ಯಾವಿಗೇಷನ್ ಬಾರ್ ಆ್ಯಡ್ ಮಾಡೋಕ್ಕೆ ಹೆಡರ್ ಅಂತ ಒಂದು ಹೆಡರ್ ಪಾರ್ಟ್ ಅಂತೀವಿ ಇದನ್ನು ಮೈನ್ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ಒಂದು ಡಿವಿಜನ್ ಇವಾಗ ಅದನ್ನು ಆ್ಯಡ್ ಮಾಡೋಣ ಡಿವಿಜನ್ ಸ್ಲ್ಯಾಶ್ ಡಿವಿಜನ್ ಇದೊಂದು ಡಿವಿಜನ್ ಆಯಿತು ಅದರ ಒಳಗಡೆನೆ ಇನ್ನೊಂದು ಡಿವಿಜನ್ ಸ್ಲ್ಯಾಶ್ ಡಿವಿಜನ್ ಇದರಲ್ಲಿ ನಾವು ಮೂರು ಡಿವಿಜನ್ ಮಾಡಿದ್ದೀನಿ ಈ ಪೇಜ್ನ ಇವಾಗ ರಿಫ್ರೆಶ್ ಮಾಡ್ತೀನಿ ನೋಡಿ ಡಿವಿಜನ್ ಮಾಡಿದ್ರೆ ಡಿವಿಜನ್ಸ್ ಆಗಿದೆ ಈ ಪೇಜು ಆದರೆ ಅದು ನಮಗೆ ಯಾವಾಗ ಗೊತ್ತಾಗತ್ತಂದರೆ ಇದಕ್ಕೆ ನಾವು ಹೈಟ್ ವಿಡ್ತ್ ಮತ್ತು ಕಲರ್ ಕೊಟ್ಟಾಗ ಮಾತ್ರ ಅದು ಗೊತ್ತಾಗುತ್ತೆ ಈಗ ಬನ್ನಿ ಒಂದೊಂದೇ ಡಿವಿಜನ್ಸ್ನ ನಾವು ಸಿ ಎಸ್ ಎಸ್ ಪ್ರಾಪರ್ಟೀಸ್ ಆ್ಯಡ್ ಮಾಡೋಣ ಮೈನ್ ಡಿವಿಜನ್ಸ್ಗೆ ಅದಕ್ಕೆ ನಾನು ನೇಮ್ ಕೊಡ್ತಾ ಇದ್ದೀನಿ ಒಂದು ಕ್ಲಾಸ್ ನೇಮ್ ಕೊಡ್ತಾ ಇದ್ದೀನಿ ಕಂಟೈನರ್ ಅಂತ ಕಂಟೈನರ್ ಎಲ್ಲ ಯಾವ ನೇಮ್ ಬೇಕಾದರೂ ಕೊಡ್ಬೋದು ನಾನು ಕಂಟೈನರ್ ಅಂತ ಕೊಡ್ತಾ ಇದ್ದೀನಿ ಕಂಟೈನರ್ ಈ ಡಿವಿಜನ್ ಅಂದರೆ ಏನು ಸಾರಿ ಈ ಕ್ಲಾಸ್ ಅಂದರೆ ಏನು ಐ ಡಿ ಎ ಸೆಲೆಕ್ಟ್ ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಇದು ಗೊತ್ತಿಲ್ಲ ಅಂದರೆ ಅದರಲ್ಲಿ ಹೋಗಿ ನೀವು ತಿಳ್ಕೊಬೋದು ನೆಕ್ಸ್ಟ್ ಒಳಗಡೆ ಇರೋ ಒಂದು ಡಿವಿಜನ್ಸ್ಗೆ ಯಾವುದ್ರಲ್ಲಿ ನಾವು ನ್ಯಾವಿಗೇಷನ್ ಪಾರ್ಟ್ ನ್ಯಾವಿಗೇಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಹೆಡರ್ ಅಂತ ಕೊಡ್ತಾ ಇದ್ದೀನಿ ಹೆಡರ್ ಇನ್ನೊಂದು ಡಿವಿಜನ್ ಅದಕ್ಕೆ ನಾನು ಮೈನ್ ಕಂಟೆಂಟ್ ಅಂತ ಕೊಡ್ತಾ ಇದ್ದೀನಿ ಮೈನ್ ಬರೀ ಮೈನ್ ಅಂತ ಕೊಡೋಣ ಮೈನ್ ನೋಡಿ ಮೂರು ಡಿವಿಜನ್ ಮಾಡಿದ್ದೀವಿ ಇವಾಗ ಈ ಒಂದೊಂದಕ್ಕೆ ಸಿ ಎಸ್ ಎಸ್ ಆ್ಯಡ್ ಮಾಡೋಣ ಫಸ್ಟ್ ಕಂಟೈನರ್ಗೆ ನಾವು ಸಿ ಎಸ್ ಎಸ್ ಪ್ರಾಪರ್ಟೀಸ್ ಆ್ಯಡ್ ಮಾಡೋಣ ಇಂಟರ್ನಲ್ ಸಿ ಎಸ್ ಎಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಕಂಟೈನರ್ ಇದಕ್ಕೆ ನಾವು ಮೊದಲು ಹೈಟ್ ಕೊಡೋಣ ನಾನು ಕೊಡ್ತಾ ಇದ್ದೀನಿ ಮಿನಿಮಮ್ ಹೈಟ್ ನೋಡಿ ಇದರಲ್ಲಿ ಎರಡಿದೆ ಒಂದು ಹೈಟ್ ಇನ್ನೊಂದು ಮಿನಿಮಮ್ ಹೈಟ್ ಅಂತ ಈ ಎರಡು ಬೇರೆ ಬೇರೆ ಪ್ರಾಪರ್ಟಿ ಹೈಟ್ ಅಂದರೆ ಅದರ ಆ ಡಿವಿಜನ್ ಆ ಕ್ಲಾಸ್ ಯಾವುದಕ್ಕೆ ನಾವು ಇದು ಹೈಟ್ ಆ್ಯಡ್ ಮಾಡ್ತಾ ಇದ್ದೀವಿ ಆ ಹೈಟ್ದು ಫಿಕ್ಸ್ ಆಗಿರುತ್ತೆ ಆ ಹೈಟ್ ಬರೀ ಹೈಟ್ ಯೂಸ್ ಮಾಡಿದ್ರೆ ಅದು ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಅಷ್ಟೇ ಇರುತ್ತೆ ಮಿನಿಮಮ್ ಹೈಟ್ ಅಂತ ನಾವು ಕೊಟ್ಟರೆ ಮಿನಿಮಮ್ ಹೈಟ್ ಅದು ಅದಕ್ಕಿಂತ ಕಡಿಮೆ ಆಗಲ್ಲ ಏನಾದರೂ ಅದರಲ್ಲಿ ಕಂಟೆಂಟ್ ನಾವು ಹೈಟ್ಗಿಂತ ಜಾಸ್ತಿ ಆ್ಯಡ್ ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ಕಾಗಿ
ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ಮಿನಿಮಮ್ ಹೈಟ್ ಅಂತ. ನಾನು ಮಿನಿಮಮ್ ಹೈಟ್ ಕೊಡ್ತಾ ಇದ್ದೀನಿ 700 pixel ಕೊಡೋಣ. ಬ್ಯಾಕ್ಗ್ರೌಂಡ್ ಕಲರ್ ಆ್ಯಡ್ ಮಾಡೋಣ ಇದಕ್ಕೆ, ಯಾಕಂದರೆ ಆ ಡಿವಿಷನ್ ನಮಗೆ ಗೊತ್ತಾಗಲ್ಲ ಎಲ್ಲಿಂದ ಎಲ್ಲಿ ಎಲ್ಲಿವರೆಗಿದೆ ಡಿವಿಷನ್ ಅಂತ. ಕಲರ್ ಫಾರ್ ಎಕ್ಸಾಂಪಲ್ ನಾನು ಗ್ರೇ ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ರಿಫ್ರೆಶ್ ಸೇವ್ ಮಾಡಿ ರಿಫ್ರೆಶ್ ಮಾಡ್ತಾ ಇದ್ದೀನಿ. ನೋಡಿ ಇದು ಇಲ್ಲಿ ನೋಡ್ಬೋದು ನೀವು ಡಿವಿಷನ್ ಯಾವ ರೀತಿ ಕ್ರಿಯೇಟ್ ಆಯಿತು. ಇದು ತುಂಬ ಜಾಸ್ತಿ ಆಗಿದೆ ಹೈಟು ಅಂದರೆ, ಬೇಕಾದರೆ ನೀವು ಕಡಿಮೆನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 600 ಮಾಡ್ತೀನಿ, 600 ರಿಫ್ರೆಶ್ ಮಾಡೋಣ. 600 pixel ಕೊಟ್ಟಿದ್ದೀನಿ, ಇದು ಮಿನಿಮಮ್ ಹೈಟ್, ಕಂಟೈನರ್ ಆಯಿತು. ನೆಕ್ಸ್ಟ್ ಬನ್ನಿ ನಾವು ಈ ಹೆಡರ್ ಡಿವಿಷನ್, ಈ ಡಿವಿಷನ್ ಹೆಡರ್ ಅಂದರೆ ನಾವಿಲ್ಲಿ ನ್ಯಾವಿಗೇಷನ್ ಪಾರ್ಟ್ ಮೇಲ್ಗಡೆ ಆ್ಯಡ್ ಮಾಡ್ತೀವಿ, ಅದಕ್ಕೆ ಸಿ ಎಸ್ ಎಸ್ ಆ್ಯಡ್ ಮಾಡೋಣ. ಡಾಟ್ ಹೆಡರ್ ಇದಕ್ಕೂ ಸೇಮ್ ನಾವು ಹೈಟ್ ವಿಡ್ತ್ ಆ್ಯಡ್ ಮಾಡೋಣ. ಮೊದಲು ನಾನು ಹೈಟ್ ಕೊಡ್ತಾ ಇದ್ದೀನಿ, ಹೈಟ್ ನಾವು ಫಿಕ್ಸ್ ಮಾಡೋಣ ಇದಕ್ಕೆ. ಫಾರ್ ಎಕ್ಸಾಂಪಲ್ 70 pixel ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್, ಬ್ಯಾಕ್ಗ್ರೌಂಡ್ ಕಲರ್ ನಾವು ಕೊಡೋಣ ಬ್ಲ್ಯಾಕ್, ಬ್ಲ್ಯಾಕ್ ಕಲರ್. ಆಗ ಇದನ್ನು ಸೇವ್ ಮಾಡಿ ರಿಫ್ರೆಶ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಇದು ಹೈಟ್, ಇದು ಡಿವಿಷನ್, ಇದೊಂದು ಡಿವಿಷನ್ ಆಯಿತು. ಸ್ವಲ್ಪ ಚಿಕ್ಕದಿದೆ, ದೊಡ್ಡದು ಬೇಕು ಅಂದರೆ ಹೈಟ್ ನಾವು ಸ್ವಲ್ಪ ಜಾಸ್ತಿ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನು 90 pixel ಕೊಡ್ತಾ ಇದ್ದೀನಿ, 90 ಹೈಟ್ ಜಾಸ್ತಿ ಆಯಿತು 90. ನೆಕ್ಸ್ಟ್ ನಾವು ಇನ್ನೊಂದು ಡಿವಿಷನ್, ಮೈನ್ ಡಿವಿಷನ್ಗೆ ಹೋಗೋಣ. ಡಾಟ್ ಮೈನ್ ಇದಕ್ಕೂ ಸೇಮ್ ನಾನು ಹೈಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಹೈಟ್ ಕೊಡೋಣ ಫಾರ್ ಎಕ್ಸಾಂಪಲ್ 300 pixel. ಬ್ಯಾಕ್ಗ್ರೌಂಡ್ ಕಲರ್, ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ತಾ ಇದ್ದೀನಿ ವೈಟ್. ಇವಾಗ ಇದನ್ನು ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು. ನೋಡಿ ಇದು ಇವಾಗ ನೀವು ನೋಡ್ಬೋದು ಈ ಡಿವಿಷನ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗಿದೆ. ಬೇಡ ನಮ್ಗೆ ಇದರ ಕೆಳಗಡೆ ಬರಬೇಕು, ಇಲ್ಲಿ ಇಲ್ಲಿ ಗ್ಯಾಪ್ ಬೇಕು. ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಮಾರ್ಜಿನ್. ಮಾರ್ಜಿನ್ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಆ ವಿಡಿಯೋಸ್ನ ನೀವು ನೋಡ್ಬೋದು. ಮಾರ್ಜಿನ್ ನಾನು ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ 20 pixel. ನೋಡಿ ಬರೀ ಮಾರ್ಜಿನ್ ಯೂಸ್ ಮಾಡಿ ಒನ್ ವ್ಯಾಲ್ಯೂ ಯೂಸ್ ಮಾಡ್ತಾ ಇದ್ದೀವಿ. ಬರೀ ಒನ್ ವ್ಯಾಲ್ಯೂ ಅಂದರೆ ಒನ್ ವ್ಯಾಲ್ಯೂ ಕೊಟ್ಟರೆ ಎಲ್ಲ ನಾಲ್ಕು ಕಡೆ ಮಾರ್ಜಿನ್, ಲೆಫ್ಟ್ ರೈಟ್ ಟಾಪ್ ಬಾಟಮ್ ಎಲ್ಲ ಕಡೆಯೂ ನಾವು ಸೇಮ್ ವ್ಯಾಲ್ಯೂ ಸೇಮ್ ಮಾರ್ಜಿನ್ ಕೊಡ್ತಾ ಇದ್ದೀವಿ ಅಂತ. ನೋಡಿ ಇವಾಗ ನಾನು ರಿಫ್ರೆಶ್ ಮಾಡ್ತೀನಿ, ನೋಡ್ಬೋದು ಇಲ್ಲಿ ಈ ನೆಕ್ಸ್ಟ್ ಈ ಡಿವಿಷನಿಂದ ಇದು ಸ್ಟಾರ್ಟ್ ಆಗಿದೆ. ಮೇಲೆ ಕೆಳಗಡೆ ಲೆಫ್ಟ್ ಎಲ್ಲ ಸೇಮ್ ಮಾರ್ಜಿನ್ ಬಂದಿದೆ. ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ನೀವು ನೋಡ್ಬೋದು ಇವಾಗ ಡಿವಿಷನ್ಸ್ ಕ್ರಿಯೇಟ್ ಆಯಿತು. ಈಗ ಬನ್ನಿ ನಾವು ನಮ್ಮ ಮೈನ್ ಪಾರ್ಟ್ಗೆ ಹೋಗೋಣ. ಮೈನ್ ಪಾರ್ಟ್ ಬಂದುಬಿಟ್ಟು ನ್ಯಾವಿಗೇಷನ್ ಆ್ಯಡ್ ಮಾಡೋದು. ನಾನಿವಾಗ ಈ ಹೆಡರ್ ಪಾರ್ಟಲ್ಲಿ ನ್ಯಾವಿಗೇಷನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನ್ಯಾವಿಗೇಷನ್ ಆ್ಯಡ್ ಮಾಡೋಕ್ಕೆ ನಾವು ಇಲ್ಲಿ ಎಲ್ಲ ಲಿಂಕ್ಸ್ನ ಲಿಂಕ್ ಮಾಡೋಕ್ಕೆ ನಾವು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಒಂದೊಂದು ಲಿಂಕ್ಗೆ ಒಂದು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ 5 links ಬೇಕಂದರೆ 5 ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಅದನ್ನು ನಾವು ಒಂದು ಗ್ರೂಪ್ ಮಾಡಬೇಕು, ಅದಕ್ಕಾಗಿ ನಾವು ಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ. ನಾನು ಆರ್ಡರ್ಡ್ ಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆರ್ಡರ್ಡ್ ಲಿಸ್ಟ್ / UL ಅನ್ಆರ್ಡರ್ಡ್ ಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದೊಂದು ಐಟಮ್ಗೆ ನಾವು ಒಂದು ಲಿಸ್ಟ್ ಯೂಸ್ ಮಾಡಬೇಕು. ಲಿಸ್ಟ್ / ಲಿಸ್ಟ್ ಇದು ಒಂದು ಲಿಸ್ಟ್ ಆಯಿತು. ಇವಾಗ ಲಿಸ್ಟ್ ಒಳಗಡೆ ನಾವು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡೋಣ. ಎ ಹೆಚ್ ರೆಫರೆನ್ಸ್ ಇದು ಇದಕ್ಕೆ ನಾನು ನೇಮ್ ಕೊಡ್ತಾ ಇದ್ದೀನಿ ಹೋಮ್ ಅಂತ. / ಎ ನೋಡಿ ಒಂದು ಲಿಸ್ಟ್ ಒಂದು ಐಟಮ್. ಇವಾಗಿನ ನಾನು ರಿಫ್ರೆಶ್ ಮಾಡಿ ಇಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು ಇಲ್ಲಿ ಹೋಮ್ ಅಂತ ಬಂದಿದೆ. ಈ ರೀತಿ ನಿಮಗೆ ಎಷ್ಟು ಬೇಕು ನಾವು ಅಷ್ಟು ಐಟಮ್ಸ್ನ ಇಲ್ಲಿ ಆ್ಯಡ್ ಮಾಡ್ಬೋದು. 5 ಬೇಕು, ನಾನು 5 ಆ್ಯಡ್ ಮಾಡ್ತಾ ಇದ್ದೀನಿ. ಹೋಮ್ ಅಬೌಟ್ ಅಸ್ ಸರ್ವಿಸಸ್ ನೆಕ್ಸ್ಟ್ ಪೋರ್ಟ್ಫೋಲಿಯೋ ನೆಕ್ಸ್ಟ್ ಕಾಂಟ್ಯಾಕ್ಟರ್ಸ್. ಇದನ್ನು ಇವಾಗ ರಿಫ್ರೆಶ್ ಮಾಡಿದ್ರೆ 5 ಐಟಮ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಇದು ಲಿಸ್ಟ್ ಬಂದುಬಿಟ್ಟು ಇದು ಒಂದು ಬ್ಲಾಕ್ ಎಲಿಮೆಂಟ್, ಬ್ಲಾಕ್ ಎಲಿಮೆಂಟ್ ಇನ್ಲೈನ್ ಎಲಿಮೆಂಟ್ ಅಂತ. ಇದರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿಸ್ಪ್ಲೇ ಪ್ರಾಪರ್ಟಿಯಲ್ಲಿ. ಬ್ಲಾಕ್ ಎಲಿಮೆಂಟ್ ಅಂದರೆ ಅದು ಯಾವಾಗಲೂ ನ್ಯೂ ಲೈನಲ್ಲಿ ಸ್ಟಾರ್ಟ್ ಆಗುತ್ತೆ.
ಇನ್ಲೈನ್ ಎಲಿಮೆಂಟ್ ಅಂದರೆ ಅದು ಸೇಮ್ ಲೈನಲ್ಲೇ ಸ್ಟಾರ್ಟ್ ಆಗುತ್ತೆ, ಹಿಂದಿನ ಎಲಿಮೆಂಟ್ ಎಲ್ಲಿ ಎಂಡ್ ಆಗಿರುತ್ತೆ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಇದು ಬ್ಲಾಕ್ ಎಲಿಮೆಂಟ್. ಇವಾಗ ನಮಗೆ ಇದು ಬ್ಲಾಕ್ ಎಲಿಮೆಂಟ್ ಬೇಡ, ನಾವು ಒಂದರ ಪಕ್ಕದಲ್ಲಿ ಒಂದು ಬೇಕಾಗಿದೆ. ಸೇಮ್ ಲೈನಲ್ಲಿ ಅಂದರೆ ಹಾರಿಜಾಂಟಲ್ ಆಗಿ ನಾವು ನ್ಯಾವಿಗೇಷನ್ ಬಾರ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ನಾವು ಅದನ್ನು ಚೇಂಜ್ ಮಾಡ್ತೀವಿ ಡಿಸ್ಪ್ಲೇ ಪ್ರಾಪರ್ಟಿ ಯೂಸ್ ಮಾಡಿ. ಬನ್ನಿ ಅದನ್ನು ನಾವು ಚೇಂಜ್ ಮಾಡೋಣ. ಇವಾಗ ಇಲ್ಲಿ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಇದು ಲಿಸ್ಟ್ಗೆ ನಾವು ಕೊಡಬೇಕು. ಬರೀ ಲಿಸ್ಟ್ ಅಂತಲೂ ಯೂಸ್ ಮಾಡ್ಬೋದು, ಇಲ್ಲ ನಾವು ಈ ರೀತಿಯೂ ಯೂಸ್ ಮಾಡ್ಬೋದು. ಹೆಡರ್, ಹೆಡರ್ ಒಳಗಡೆ ಯು ಎಲ್ ಟ್ಯಾಗ್ ಬರುತ್ತೆ, ಅದರ್ ಒಳಗಡೆ ಲಿಸ್ಟ್ ಟ್ಯಾಗ್ ಬರುತ್ತೆ. ಇದಕ್ಕೆ ನಾವು ಇವಾಗ ಸಿ ಎಸ್ ಎಸ್ ಅಂದರೆ ಅದರ ಡಿಸ್ಪ್ಲೇ ಪ್ರಾಪರ್ಟಿನ ಚೇಂಜ್ ಮಾಡ್ತಾ ಇದ್ದೀನಿ. ಅದಕ್ಕೆ ಡಿಸ್ಪ್ಲೇ, ಡಿಸ್ಪ್ಲೇಯಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ ಲೈನ್ ಬ್ಲಾಕ್ ಅಂತ. ಇದು ಡಿಸ್ಪ್ಲೇ ಪ್ರಾಪರ್ಟಿಯಲ್ಲಿ ಬ್ಲಾಕ್ ಇದೆ, ಇನ್ಲೈನ್ ಇದೆ, ಇನ್ಲೈನ್ ಬ್ಲಾಕ್ ಇದೆ, ಇದೇ ರೀತಿ ತುಂಬ ಆಪ್ಷನ್ಸ್ ಇದೆ, ತುಂಬ ವ್ಯಾಲ್ಯೂಸ್ ಇದೆ. ಅದರ ಬಗ್ಗೆ ನೀವು ಡಿಸ್ಪ್ಲೇ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೋಡಿ ಇವಾಗ ರಿಫ್ರೆಶ್ ಮಾಡ್ತೀನಿ, ಇನ್ಲೈನ್ ಆಗೋದು ಗೊತ್ತಲ್ಲ. ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರು ಕೊಡೋಣ ನಾವು ಕಂಪ್ಲೀಟ್ ಒಂದು ಲಿಸ್ಟ್ಗೆ. ಬ್ಯಾಕ್ಗ್ರೌಂಡ್ ಕಲರ್ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಕೊಡ್ತಾ ಇದ್ದೀನಿ, ಎಲ್ಲೋ ನೋಡಿ ನೋಡ್ಬೋದು. ಈಗ ಇದು ಬಂದುಬಿಟ್ಟು ಮೇಲೆ ಇದೆ ಈ ನ್ಯಾವಿಗೇಷನ್ ಬಾರ್ ಲಿಸ್ಟ್ ಬೇಡ ನಮಗೆ, ಸೆಂಟರಲ್ಲಿ ಬರಬೇಕು. ಅಂದರೆ ಅದಕ್ಕೆ ನಾವು ಮಾರ್ಜಿನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಪ್ಯಾಡಿಂಗ್ ಆದರೂ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತೀನಿ ಪ್ಯಾಡಿಂಗ್ ಅಂತ. ನಾವು ಈ ಹೋಮ್ ಎಬೌಟ್ ಎಸ್ ಈ ನ್ಯಾವಿಗೇಷನ್ ಬಾರ್ನ ಸೆಂಟ್ರಲ್ಲಿ ಯೂಸ್ ಮಾಡೋಕ್ಕೆ ಮಾರ್ಜಿನ್ ಅಥವಾ ಪ್ಯಾಡಿಂಗ್ ಯೂಸ್ ಮಾಡ್ಬೋದು. ಈ ಇದಕ್ಕೆ ನಾವು ಸೆಂಟ್ರಲ್ ತರಕ್ಕೆ ಎರಡು ಆಪ್ಷನ್ ಇದೆ. ಒಂದು ಮಾರ್ಜಿನ್ ಅಂದರೆ ಗೊತ್ತಿರ್ಬೋದು, ಇದಕ್ಕೆ ನಾವು ಮಾರ್ಜಿನ್ ಕೊಟ್ಟರೆ ಯು ಎಲ್ಗೆ ಮಾರ್ಜಿನ್ ಕೊಟ್ಟರೆ ಅದು ಸ್ವಲ್ಪ ಕೆಳ, ಇಲ್ಲ ಈ ಎಲಿಮೆಂಟ್ಗೆ ನಾವು ಪ್ಯಾಡಿಂಗ್ ಕೊಡ್ಬೋದು. ಯಾವುದಾದ್ರೂ ಆಪ್ಷನ್ ಯೂಸ್ ಮಾಡ್ಬೋದು. ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಡಿಂಗ್ ಅಂತ, ಪ್ಯಾಡಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಯು ಎಲ್ ಟ್ಯಾಗ್ಗೆ ಪ್ಯಾಡಿಂಗ್ ಆಪ್ಷನ್. ಪ್ಯಾಡಿಂಗ್ ಪ್ಯಾಡಿಂಗ್ ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೋಗಿ ನೀವು ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು 20 ಪಿಕ್ಸೆಲ್ ಕೊಡ್ತಾ ಇದ್ದೀನಿ, ನೋಡೋಣ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ. ನೋಡಿ ಸೆಂಟರ್ ಬಂತು, ಇಲ್ಲ ಇನ್ನೂ ಸ್ವಲ್ಪ ಕೆಳಗಡೆ ಬರಬೇಕು, ಅದು ಮತ್ತೆ ಚೇಂಜ್ ಮಾಡೋಣ. ಇವಾಗ ಇದರ ಸೈಜ್ನ ಚೇಂಜ್ ಮಾಡೋಕ್ಕೆ ಫಂಡ್ ಸೈಜ್ ಚೇಂಜ್ ಮಾಡೋಣ. ಅದಕ್ಕಾಗಿ ನಾವು ಎ ಟ್ಯಾಗಲ್ಲಿ ಎ ಟ್ಯಾಗ್ ಒಳಗಡೆ ಕಂಟೆಂಟ್ ಇದೆ, ಅದಕ್ಕಾಗಿ ನಾವು ಎ ಟ್ಯಾಗ್ಗೆ ಫಂಡ್ ಸೈಜ್ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಫಂಡ್ ಸೈಜ್ ಪ್ರಾಪರ್ಟಿ. ಫಂಡ್ ಸೈಜ್ ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ 15 ಪಿಕ್ಸೆಲ್, ರಿಫ್ರೆಶ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ ಕಡಿಮೆ ಆಗಿದೆ, ಸ್ವಲ್ಪ ಜಾಸ್ತಿ ಮಾಡೋಣ, 25 ಪಿಕ್ಸೆಲ್ ಕೊಡ್ತಾ ಇದ್ದೀನಿ. ಹಾಂ ನೋಡಿ ದೊಡ್ಡದಾಯ್ತು ಇದು. ಹಾಗೆ ಇವಾಗ ನೋಡಿ ಇದು ಯೆಲ್ಲೋ ಕಲರ್, ಸ್ವಲ್ಪ ಗ್ಯಾಪ್ ಕೊಡೋಣ ನಾವು, ಸೆಂಟರಲ್ಲಿ ಬರಲಿ, ಲೆಫ್ಟ್ ರೈಟ್ ಟಾಪ್ ಬಾಟಮ್ ಸ್ವಲ್ಪ ಗ್ಯಾಪ್ ಬರಲಿ. ಅದಕ್ಕಾಗಿ ನಾನು ಎಲ್ ಐ ಟ್ಯಾಗ್ಗೆ ಪ್ಯಾಡಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಡಿಂಗ್ ಫಾರ್ ಎಕ್ಸಾಂಪಲ್ 10 ಪಿಕ್ಸೆಲ್ ಕೊಡೋಣ, ಎಷ್ಟು ಬರುತ್ತೆ ನೋಡೋಣ. 10 ಪಿಕ್ಸೆಲ್ ಓಕೆ. ನೋಡಿ ಸೆಂಟರಲ್ಲಿ ಕರೆಕ್ಟಾಗಿ ಬಂದಿದೆ. ಇದು ಬಂದುಬಿಟ್ಟು ನ್ಯಾವಿಗೇಷನ್ ಬಾರ್. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ನಮಗೆ ಯಾವ ಕಲರ್ ಬೇಕು, ಯಾವ ರೀತಿಯ ಆಪ್ಷನ್ಸ್ ಬೇಕು, ಬಾರ್ಡರ್ ಆ್ಯಡ್ ಮಾಡಬೇಕಾ, ಈ ಒಂದೊಂದೇ ಬ್ಲಾಗ್ಗೆ ನಾವು ಬಾರ್ಡರ್ ಆ್ಯಡ್ ಮಾಡಬೇಕು, ಆ್ಯಡ್ ಮಾಡ್ಬೋದು. ಬಾರ್ಡರ್ 1 ಪಿಕ್ಸೆಲ್ ಸಾಲಿಡ್ ಕಲರ್ ಕೊಡೋಣ, ರೆಡ್ ಕಲರ್ ಕೊಡ್ತಾ ಇದ್ದೀನಿ. ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು ರೆಡ್ ಕಲರ್. ಹಾಗೆ ನೋಡಿ ಬಾರ್ಡರ್ ಕೊಟ್ಟಿದ್ದೀನಿ, ಇಲ್ಲಿ ಬಾರ್ಡರ್ ರೆಡ್ ಕಲರ್ ಬಾರ್ಡರ್ ಕೊಡು. ಈ ರೀತಿ ಯಾವುದೇ ನೀವು ಬೇಕಾಗಿರೋ ಇನ್ನು ಎಕ್ಸ್ಟ್ರಾ ಸಿ ಎಸ್ ಎಸ್ ಲುಕ್ ಚೆನ್ನಾಗಿ ಕಾಣಿಸೋದಕ್ಕೆ ಆ್ಯಡ್ ಮಾಡಬೇಕಂದ್ರೆ ನೀವು ಆ್ಯಡ್ ಮಾಡ್ಬೋದು. ಅದೇ ರೀತಿ ಇದು ಮೇನ್ ಕಂಟೆಂಟ್ ಇದೆ, ಇದರಲ್ಲಿ ನಾವು ಏನಾದರೂ ಆ್ಯಡ್ ಮಾಡ್ಬೋದು. ನಾನು ಜಸ್ಟ್ ಒಂದು ಹೆಡ್ಡಿಂಗ್ ಆ್ಯಡ್ ಮಾಡಿ ತೋರಿಸ್ತೀನಿ. ಮೇನ್ ಒಳಗಡೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು H1 ಟ್ಯಾಗ್ H1, ವೆಲ್ಕಮ್ ಟು HTML/H1. ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೋಡ್ಬೋದು ವೆಲ್ಕಮ್ ಟು HTML ಬಂತು. ಈ ರೀತಿ ಸಿಂಪಲ್ ನ್ಯಾವಿಗೇಷನ್ ಬಾರ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಜಸ್ಟ್ ಇಲ್ಲಿ ನಾನು ಇದು ನೆನಪಿಟ್ಕೋಬಹುದು, ಯಾವಾಗಲೂ ನಾವು ಲಿಸ್ಟ್ ಯೂಸ್ ಮಾಡ್ತೀವಿ ಈ ರೀತಿ ನ್ಯಾವಿಗೇಷನ್ ಬಾರ್ ಕ್ರಿಯೇಟ್ ಮಾಡೋಕ್ಕೆ. ಲಿಸ್ಟ್ ಒಳಗಡೆನೆ ನಾವು ಈ ಆ್ಯಂಕರ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್, ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ನೀವು ಕಮೆಂಟಲ್ಲಿ ಖಂಡಿತ ತಿಳಿಸಿ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು.